ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ದೇಶದ್ರೋಹ ಆರೋಪದ ಪ್ರಕರಣ, ಪಾಕಿಸ್ತಾನದ ಪರ್ವೇಜ್ ಮುಷರಫ್ಗೆ ಮರಣ ದಂಡನೆ, ತ್ರಿಸದಸ್ಯ ಪೀಠದಿಂದ ತೀರ್ಪು ಪ್ರಕಟ. ವಿವಿಯ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಗುಂಡಿನ ದಾಳಿ ಖಂಡಿಸಿ AIDSO ವಿದ್ಯಾರ್ಥಿ ಸಂಘಟನೆಯು ಕಲಬುರಗಿಯಲ್ಲಿ ಪ್ರತಿಭಟನೆ. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿರುವ ಪೊಲೀಸ್ ಮೇಲೆ ಕಾನೂನು ಕ್ರಮ ಜರುಗಿಸಲು ಆಗ್ರಹ. ಯಾದಗಿರಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಅವರಿಗೆ ಸಚಿವ ಸ್ಥಾನ ನೀಡಲು ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜ ಒತ್ತಾಯ. ಯಾದಗಿರಿ ಜಿಲ್ಲೆಯು ಹಿಂದುಳಿದಿದ್ದು ಅಭಿವೃದ್ಧಿಗಾಗಿ ಯಾದಗಿರಿ ಶಾಸಕರಿಗೆ ಸಚಿವ ಸ್ಥಾನ ನೀಡಿದರೆ ಜಿಲ್ಲೆಯ ಅಭಿವೃದ್ಧಿಗೆ ಅನುಕೂಲವಾಗಲಿದೆ. ಯಾದಗಿರಿಯಲ್ಲಿ ಮುಖಂಡ ಶ್ರೀನಿವಾಸ್ ರೆಡ್ಡಿ ಪಾಟೀಲ್ ಚನ್ನೂರ್ ಆಗ್ರಹ. ಪಾಕಿಸ್ತಾನದ ಮಾಜಿ ಸರ್ವಾಧಿಕಾರಿ ಪರ್ವೇಜ್ ಮುಷರಫ್ ಅವರಿಗೆ ವಿಶೇಷ ನ್ಯಾಯಾಲಯವು ಮರಣ ದಂಡನೆ ವಿಧಿಸಿದೆ. ಪೇಶಾವರ್ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಕಾರ್ ಅಹಮದ್ ಸೇಠ್ ನೇತೃತ್ವದ ತ್ರಿಸದಸ್ಯ ಪೀಠವು ಬಹುಕಾಲದಿಂದ ವಿಚಾರಣೆ ನಡೆಯುತ್ತಿದ್ದ ದೇಶದ್ರೋಹ ಆರೋಪದ ಪ್ರಕರಣದ ಬಗ್ಗೆ ಮಂಗಳವಾರ ತೀರ್ಪು ಪ್ರಕಟಿಸಿತು ಎಂದು ಪಾಕ್ನ ಪಾಕ್ ಮಾಧ್ಯಮಗಳು ವರದಿ ಮಾಡಿವೆ. November 3, 2007 ದೇಶದ ಮೇಲೆ ಸಂವಿಧಾನ ಬಾಹಿರವಾಗಿ ತುರ್ತುಸ್ಥಿತಿ ಏರಲಾದ ಆರೋಪಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ಮಂಗಳವಾರದಂದು ತನ್ನ ತೀರ್ಪು ಪ್ರಕಟಿಸಿದೆ. ಪ್ರಸ್ತುತ ದುಬೈನಲ್ಲಿ ನೆಲೆಸಿರುವ ಮುಷರಫ್ 1999 to 2008 ಪಾಕಿಸ್ತಾನದ ಸರ್ವಾಧಿಕಾರಿಯಾಗಿದ್ದರು. December 2013 ಮುಷರಫ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. March 31, 2014 ನ್ಯಾಯಾಲಯ ಆರೋಪಿ ಎಂದು ಗುರುತಿಸಿತು. ಅದೇ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ಕಾರ ಪೂರ್ಣ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿತು. ವಿವಿಧ ವೇದಿಕೆಗಳಲ್ಲಿ ಹಲವು ದೋಷಾರೋಪಗಳು ಸಲ್ಲಿಕೆಯಾದ ಕಾರಣ ವಿಚಾರಣೆ ಸಾಕಷ್�ಟು ಸಮಯ ತೆಗೆದುಕೊಂಡಿತು. March 2016 ಮುಷರಫ್ನಿಂದ ಪರಾರಿಯಾದರು. ಮುಷರಫ್ ವಿರುದ್ಧದ ದೋಷಾರೋಪ ವಿಚಾರಣೆಗೆಂದು ನ್ಯಾಯಮೂರ್ತಿ ಸೇಠ್ ನೇತೃತ್ವದ ಸಿಂಧ್ ಹೈಕೋರ್ಟ್ನ ನ್ಯಾಯಮೂರ್ತಿ ನಜರ್ ಅಕ್ಬರ್ ಮತ್ತು ಲಾಹೋರ್ ಹೈಕೋರ್ಟ್ನ ನ್ಯಾಯಮೂರ್ತಿ ಶಾಹಿದ್ ಕರೀಂ ನೇತೃತ್ವದಲ್ಲಿ ನ್ಯಾಯಪೀಠ ರಚಿಸಲಾಯಿತು. November 19 ವಿಚಾರಣೆ ನಡೆಸಿದ ನ್ಯಾಯಪೀಠ ತೀರ್ಪು ಕಾಯ್ದಿರಿಸಿತು. ಲಭ್ಯ ದಾಖಲೆಗಳನ್ನು ಆಧರಿಸಿ November 28 ತೀರ್ಪು ನೀಡುವುದಾಗಿ ಅಂದು ನ್ಯಾಯಪೀಠ ಪ್ರಕಟಿಸಿತು. ಆದರೆ ಅಂತಿಮ ತೀರ್ಪಿಗೆ ಕೆಲವೇ ದಿನಗಳು ಬಾಕಿ ಇರುವಂತೆ ಪಾಕಿಸ್ತಾನದ ಆಡಳಿತಾರೂಢ ತೆಹರಿಕ್ ಇ ಇನ್ಸಾಫ್ ಪಕ್ಷವು ಇಸ್ಲಾಮಾಬಾದ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ನ್ಯಾಯಪೀಠ ತೀರ್ಪು ಮುಂದೂಡುವಂತೆ ನಿರ್ದೇಶನ ನೀಡಲು ಕೋರಿತು. ಸರ್ಕಾರದ ಮನವಿ ಪುರಸ್ಕರಿಸಿದ ಇಸ್ಲಾಮಾಬಾದ್ ಹೈಕೋರ್ಟ್ November 27 ಆದೇಶ ನೀಡಿ ನ್ಯಾಯಪೀಠದ ತೀರ್ಪು ಪ್ರಕಟಕ್ಕೆ ತಡೆಯಾಜ್ಞೆ ನೀಡಿತು. December 5 ಒಳಗೆ ಸರ್ಕಾರಿ ವಕೀಲರು ನ್ಯಾಯಪೀಠದ ಎದುರು ಹೊಸ ಮನವಿ ಸಲ್ಲಿಸಬೇಕು ಎಂದು ಆದೇಶಿಸಿತು. ಅದರಂತೆ ವಿಶೇಷ ನ್ಯಾಯಾಲಯದ ಎದುರು ಹಾಜರಾದ ಸರ್ಕಾರಿ ವಕೀಲರು ತಮ್ಮ ವಾದ ಮಂಡಿಸಿದರು. ನ್ಯಾಯಪೀಠವು December 17 ಕಲಾಪ ಮುಂದಿಡಿತು. ಅಂದು ವಾದ ಪ್ರತಿವಾದ ಆಲಿಸುವುದರ ಜೊತೆಗೆ ತೀರ್ಪನ್ನ ಪ್ರಕಟಿಸಲಾಗುವುದು ಎಂದು ಹೇಳಿತು. ಅದರಂತೆ ಮಂಗಳವಾರ ನ್ಯಾಯಪೀಠದ ತೀರ್ಪು ಹೊರಬಿದ್ದಿದೆ. ಶಾಲೋಮ್ ಎವರ್ ಲಾಸ್ಟಿಂಗ್ ಲೈಫ್ ಚರ್ಚ್ ವತಿಯಿಂದ ಬಿಡುಗಡೆಯ ಕ್ರಿಸ್ಮಸ್ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಲೋಮ್ ಎವರ್ ಲಾಸ್ಟಿಂಗ್ ಲೈಫ್ ಮಿನಿಸ್ಟರ್ಸ್ ಸಂಸ್ಥಾಪಕ ರೆವರೆಂಡ್ ಗೋಪಾಲ್ ಶಾಲೋಮ್ ಹೇಳಿದ್ರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ತಿಂಗಳು 18 6 ಕಲಬುರಗಿಯ ಹಿಂದಿ ಪ್ರಚಾರ ಸಭಾದಲ್ಲಿ ಕ್ರಿಸ್ಮಸ್ ಮಹೋತ್ಸವವನ್ನು ಆಚರಿಸಲಾಗುತ್ತಿದ್ದು ಇದರ ಪ್ರಯುಕ್ತವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ 10 ಸಾಧಕರಿಗೆ ಮಾರ್ಟಿನ್ ಲೂಥರ್ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನೃತ್ಯ, ಪ್ರಾರ್ಥನೆ, ಸಂಗೀತ ಕಾರ್ಯಕ್ರಮಗಳು ಇರುತ್ತವೆ. ಕಾರ್ಯಕ್ರಮಕ್ಕೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಚಾಲನೆ ನೀಡುವವರು ಎಂದು ಹೇಳಿದರು. Everlasting Life Church ವತಿಯಿಂದ ಪ್ರತಿ ವರ್ಷದ ಹಾಗೆ ಬಿಡುಗಡೆಯ ಕ್ರಿಸ್ಮಸ್ ಮಹೋತ್ಸವ 2019 ನಮ್ಮ ಸಭೆಯ ವತಿಯಿಂದ ರಾಣಪ್ಪ ಅವರು ಹಾಗೆ ರಮೇಶ್ ಉಪಾಧ್ಯೆ ಹಾಗೆ ಅಣ್ವೀರ್ ಪಾಟೀಲ್ ಅವರು ಹಾಗೆ ವಕೀಲರಂತ ರವೀಂದ್ರ ವರ್ಮಾವರು ಹಾಗೆ ನಮ್ಮ ಸಭೆಯ ಬಸವರಾಜ್ ನಾಟಿಕಾರವರು ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಿ ಈ ವರ್ಷ ನಾವು ಕ್ರಿಸ್ಮಸ್ ಹೇಗೆ ಆಚರಿಸಬೇಕು ಎಂಬುದಾಗಿ ನಾವು ಡಿಸ್ಕಸ್ ಮಾಡಿ ತೆಗೆದುಕೊಂಡ ನಿರ್ಧಾರ, ಈ ವರ್ಷ ನಾವು ಬಿಡುಗಡೆಯ ಕ್ರಿಸ್ಮಸ್ ಮಹೋತ್ಸವ ದಿನಾಂಕ 18/12/2019 ಸಮಯ ಸಂಜೆ 6 to 9 ಸ್ಥಳ ಹಿಂದಿ ಪ್ರಚಾರ ಸಭಾ ಕಲಬುರಗಿ. ಈ ಒಂದು ಪ್ರಕಟಣೆ ಹೊರಡಿಸೋಕ್ಕಿಂತ ಮುಂಚಿತವಾಗಿ ಪತ್ರಿಕಾ ಮಾಧ್ಯಮದವರಿಗೂ
ಟಿವಿ ಮಾಧ್ಯಮದವರಿಗೂ ಅಡ್ವಾನ್ಸ್ವಾಗಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು, ಹಾಗೆ ಅಡ್ವಾನ್ಸಾಗಿ ಹೊಸ ವರ್ಷದ ಶುಭಾಶಯಗಳು ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಪತ್ರಿಕಾ ಉದ್ಯಮಕ್ಕೂ ದೇವರು ಒಳ್ಳೆಯ ಹಾರೈಸಿ ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಈ ವರ್ಷದಲ್ಲಿ ನಾವು ಒಂದು ಕ್ರಿಸ್ಮಸ್ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕೆಂಬುದಾಗಿ ನಾವು ನಿರ್ಣಯ ತೆಗೆದುಕೊಂಡಾಗ, ಇದಕ್ಕೆ ದೇವಸೇವಕರಾಗಿ ಆಮಂತ್ರಣ ಮಾಡಲ್ಪಟ್ಟಂಥ ದೇವಸೇವಕರಾದಂಥ ರೆವರೆಂಡ್ ಪಾಸ್ಟರ್ ಶ್ರೀನಿವಾಸ್ ಕೂಳ್ಳಿಗೆ ಅವರು ಈ ಒಂದು ಕೂಟಕ್ಕೆ, ಈ ಒಂದು ಕ್ರಿಸ್ಮಸ್ ಕಾರ್ಯಕ್ರಮಕ್ಕೆ ಮುಖ್ಯ ವ್ಯಕ್ತಿಯಾಗಿ ಆಗಮಿಸಿದ್ದಾರೆ. ಹಾಗೆ ಈ ನಮ್ಮ ಗುಲ್ಬರ್ಗ ಪ್ರಾಂತ್ಯದ ಎಲ್ಲ ರಾಜಕೀಯ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಉಮೇಶ್ ಜಾಧವ್ ಸರ್ ಅವರು ಅದಕ್ಕೆ ಮುಖ್ಯ ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಒಂದು ವೇದಿಕೆಯಲ್ಲಿ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರು ದಕ್ಷಿಣ ಮಚ್ಚೇತ್ರದ ಎಮ್ ಎಲ್ ಎಗಳು ಅವರು ಇದಕ್ಕೆ ಬಂದು ಅವರ ಒಂದು ಕ್ಯಾಂಡಲ್ ಉದ್ಘಾಟನೆಯಲ್ಲಿ ಸಹ ಅವರು ಪಾಲ್ಗಾರಾಗ್ತಾರೆ. ಈ ಸಂದರ್ಭದಲ್ಲಿ ಅಣ್ವೀರ್ ಪಾಟೀಲ್, ರವಿವರ್ಮ, ಬಸವರಾಜ್ ನಾಟಿಕರ್, ಜಗನ್ನಾಥ್ ಇತರರು ಇದ್ದರು. ಪೌರತ್ವ ತಿದ್ದುಪಡಿ ಮಸೂದೆ ಕಾಯ್ದೆ ವಿರೋಧಿಸಿ ಇಡೀ ದೇಶಾದ್ಯಂತ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ಭೀಮಾಶಂಕರ್ ಮಾಡಿಯಾಳ್ ಹೇಳಿದ್ರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪೌರತ್ವ ತಿದ್ದುಪಡಿ ಮಸೂದೆ ಸಿಎಬಿಯನ್ನು ಅಂಗೀಕರಿಸಿದೆ. ಎಡಪಕ್ಷಗಳು ಈ ಮಸೂದೆಯನ್ನು ಭಾರತೀಯ ಸಂವಿಧಾನದ ಸಂಪೂರ್ಣ ಉಲ್ಲಂಘನೆ ಎಂದು ಪರಿಗಣಿಸುತ್ತವೆ ಮತ್ತು ಭಾರತೀಯ ಗಣರಾಜ್ಯದ ಜಾತ್ಯತೀತ ಪ್ರಜಾಪ್ರಭುತ್ವದ ಅಡಿಪಾಯಗಳನ್ನು ನಾಶ ಮಾಡುವ ಗುರಿಯನ್ನು ಹೊಂದಿದೆ. ಈ ದಿನ ಡಿಸೆಂಬರ್ 19, 1927 ದೇಶಪ್ರೇಮಿ ಹೋರಾಟಗಾರರಾದ ಅಸ್ಫಾಕ್ ಉಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಗಲ್ಲಿಗೇರಿಸಿದ ಹುತಾತ್ಮರಾದ ದಿನವಾಗಿದೆ. ಇದೇ ದಿನದಂದು ಸಿಪಿಐಎಂ ಮತ್ತು ಸಿಪಿಐ ಸಂಘಟನೆಗಳಿಂದ 19 ಬೆಳಗ್ಗೆ 11:30 ತಿಮ್ಮಾಪುರ್ ಸರ್ಕಲ್ನಿಂದ ಮೆರವಣಿಗೆಯನ್ನ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದರು. ದೇಶಾದ್ಯಂತ ಆ ಕಾಯ್ದೆ ವಿರೋಧಿಸಿ ಪ್ರೊಟೆಸ್ಟ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಇಡೀ ದೇಶಾದ್ಯಂತ. ಅದರ ಭಾಗವಾಗಿ ಗುಲ್ಬರ್ಗ ನಗರದಲ್ಲಿ ನಾವು ಸಿಪಿಐ ಮತ್ತು ಸಿಪಿಎಂ ಎರಡೂ ಜಂಟಿಯಾಗಿ ಅದು 19 ಬೆಳಗ್ಗೆ 11 ಎಸ್ ಯು ಪಿ ಸರ್ಕಲ್ದಿಂದ ಡಿ ಸಿ ಕಚೇರಿಯವರಿಗೆ ನಾವು ಪ್ರತಿಭಟನಾ ರ್ಯಾಲಿ ಮುಖಾಂತರ ಬಂದು ಏನು ಈ ಕಾಯ್ದೆ ತಂದಿದ್ದಾರೆ ಅದರ ವಿರೋಧಿಸಿ ಆ ಕಾಯ್ದೆಯನ್ನು ಸುಟ್ಟಾಕುವ ಮುಖಾಂತರ ಕಲಬುರಗಿಯಲ್ಲಿ ಇಡೀ ದೇಶಾದ್ಯಂತ ಏನು ಎಡಪಕ್ಷಗಳು ಕರೆ ಕೊಟ್ಟಿವೆ ಅದರ ವಿರುದ್ಧ ದೊಡ್ಡ ಪ್ರೊಟೆಸ್ಟ್ ಇಲ್ಲಿ 100 ಜನ ಸೇರಿಕೊಂಡು ಆ ಕಾಯ್ದೆ ವಿರೋಧಿಸಿ ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. ತಾವೆಲ್ಲ ಇಲ್ಲಿರ್ತಕ್ಕಂಥ ಟಿ ವಿ ಮಾಧ್ಯಮದವರು, ಪತ್ರಕರ್ತರು, ಯಾಕಂದರೆ ಇಡೀ ದೇಶಾದ್ಯಂತ ಸಾಕಷ್ಟು ವಿಶ್ವವಿದ್ಯಾಲಯಗಳು ಈ ಎರಡೂ ಕಾಯ್ದೆ ವಿರೋಧಿಸಿ ಎಲ್ಲ ರಾಜ್ಯಾದ್ಯಂತ ವ್ಯಕ್ತವಾಗ್ತದೆ, ವಿರೋಧ ವ್ಯಕ್ತವಾಗ್ತದೆ. ಆ ಒಂದು ಕಾಯ್ದೆ ನಾವು ಸಹಿತ ನಮ್ಮ ಎಡಪಕ್ಷಗಳು ಪ್ರತಿಭಟನೆ ಹಮ್ಮಿಕೊಂಡಿರೋದ್ರಿಂದ ಅದರ ಭಾಗವಾಗಿ ಈ ಕಲಬುರಗಿ ನಗರದಲ್ಲಿ ದೊಡ್ಡ ಪ್ರಮಾಣದ ಅವತ್ತು ಚಳವಳಿ ಹಮ್ಮಿಕೊಂಡೆವು. ಇಲ್ಲಿ ಮತ್ತು ಬೇರೆ ಬೇರೆ ಸಂಘಟನೆದರು ಬೇರೆ ಬೇರೆ ಪಕ್ಷದವರು ಅವತ್ತು 19 ಕಲಬುರಗಿ ಬಂದ್ ಕಾಲ್ ಕೊಡಬೇಕಂಥೇಳಿ ಅವರು ತೀರ್ಮಾನಿಸಿದ್ದಾರೆ. ನಿನ್ನೆ ಸಹಿತ ಅವರು ನಮಗೆ ಫೋನ್ ಮುಖಾಂತರ ಹೇಳಿದ್ರು, ಸಹಿತ ಇಲ್ಲ ಸರ್ ನಾವು ಗುಲ್ಬರ್ಗ ಬಂದಿಡ್ತಾ ಇದ್ದೆವು, ನಮ್ಮ ಬಂದು ಸಹಿತ ನೀವು ಬೆಂಬಲ ಕೊಡ್ರಿ ಅಂತ ಹೇಳಿದ್ರು. ನಾವು ಸಹಿತ ಎರಡೂ ಜಂಟಿ ನಾವು ರಾಷ್ಟ್ರೀಯ ಪಕ್ಷಗಳಾಗಿರೋದ್ರಿಂದ ಏನವರು ಬಂದ್ ಕಾಲ್ ಕೊಡ್ತಾಯಿದ್ದಾರೆ ಗುಲ್ಬರ್ಗ, ನಮ್ಮ ಒಂದು ಎಡಪಕ್ಷಗಳ ಅಂದಿನ ಹೋರಾಟ ನಾವು ಮುಗಿಸ್ಕೊಂಡು ಅವರ ಒಂದು ರ್ಯಾಲಿ ನಾವು ಸಹಿತ ಭಾಗವಹಿಸ್ತೇವೆ, ಅವರು ಬಂದಕ್ಕೆ ಸಹಿತ ನಾವು ಬೆಂಬಲ ಕೊಡ್ತೇವೆ ಅಂತೇಳಿ. ಈ ಸಂದರ್ಭದಲ್ಲಿ ಷಣ್ಬಸಪ್ಪ, ಮಮಶೆಟ್ಟಿ, ಅಶೋಕ್ ಮ್ಯಾಗೇರಿ, ಶ್ರೀಮಂತ್ ಬಿರಾದರ್ ಇತರರು ಇದ್ದರು. ಪ್ರತಿಭಟನಾ ನಿರತ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿವಿ ಹಾಗೂ ಅಲಿಘರ್ ಮುಸ್ಲಿಂ ವಿವಿಯ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಗುಂಡಿನ ದಾಳಿಯನ್ನು ಖಂಡಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಸಂಘಟನೆಯಿಂದ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಪೌರತ್ವ ಮಸೂದೆ ಕಾಯ್ದೆ ಹಿಂಪಡೆಯಬೇಕು ಮತ್ತು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾಲಯ ಹಾಗೂ ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿರುವ ಪೊಲೀಸ್ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು ಎಂದು ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ.
ಪ್ರತಿಭಟನಾ ನಿರತ ಜಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾಲಯ ಹಾಗೂ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದು ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಈ ದಿನ ದೇಶದ ವಿದ್ಯಾರ್ಥಿ ಚಳುವಳಿಯ ಇತಿಹಾಸದಲ್ಲಿ ಕರಾಳವಾದ ದಿನವಾಗಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಹನುಮಂತ್ ಎಸ್ಎಚ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾಲಯದಲ್ಲಿ ಶಾಂತಿಯುತವಾಗಿ ಪೊಲೀಸರ ಪರ್ಮಿಷನ್ ತಗೊಂಡು ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ಪ್ರತಿಭಟನೆ ನಡೀಬೇಕಾದ್ರೆ ಏಕಾಏಕಿಯಾಗಿ ಪೊಲೀಸರು ಸಿ ಆರ್ ಪಿ ಎಫ್ ಜವಾನರು ವಿದ್ಯಾರ್ಥಿಗಳ ಮೇಲೆ ಫೈರಿಂಗ್ ಮಾಡಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಈಗಾಗಲೇ ಒಬ್ಬ ವಿದ್ಯಾರ್ಥಿ ಸತ್ತಿದ್ದಾನೆ. ಇಬ್ಬರು ವಿದ್ಯಾರ್ಥಿಗಳದ್ದು ಕಂಡೀಷನ್ ಟೋಟಲಿ ಕ್ರಿಟಿಕಲ್ ಆಗಿದೆ. ಈ ವಿದ್ಯಾರ್ಥಿಗಳು ಹೋರಾಟ ಮಾಡಿರೋದು ಎನ್ ಆರ್ ಸಿ ಮತ್ತು ಸಿ ಐ ಬಿ, ಏನು ಜಾತಿ ಧರ್ಮದ ಆಧಾರದ ಮೇಲೆ ಇವರು ಏನು ಪೌರತ್ವ ಕೊಡೋದಕ್ಕೆ ಇವರು ಕೇಂದ್ರ ಸರ್ಕಾರನೇ ಹೊಸ ಕಾಯ್ದೆಯನ್ನು ರೂಪಿಸಿದ್ದಾರೆ. ಅದರ ವಿರುದ್ಧ ಇದನ್ನು ಒಪ್ಪೋದಿಲ್ಲ. ಭಾರತ ಒಂದು ಸೆಕ್ಯುಲರ್ ಕಂಟ್ರಿ, ಈ ದೇಶ ಬರೀ ಒಂದು ಧರ್ಮಕ್ಕೆ ಸೀಮಿತವಿಲ್ಲ ಅಂತ ಹೇಳಿಬಿಟ್ಟು ಹೋರಾಟ ನಡೆಸಿದಂಥ ವಿದ್ಯಾರ್ಥಿಗಳ ಮೇಲೆ ಅತ್ಯಂತ ಬರ್ಬರವಾಗಿ ಏಳು ಹೊಡೆದಿದ್ದಾರೆ ಸ್ನೇಹಿತರೆ. ಈ ಪ್ರತಿಭಟನೆಯಲ್ಲಿ ಈರಣ್ಣ ಎಸಬಾ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಕಲಿ ಬೇಡ ಜಂಗಮರಿಂದ ಪರಿಶಿಷ್ಟ ಜಾತಿಯ ಸಂವಿಧಾನಬದ್ಧ ಹಕ್ಕು ವಂಚನೆ ತಡೆಯಲು ಹಾಗೂ ಸರ್ಕಾರದ ಆದೇಶವನ್ನು ಹಿಂಪಡೆಯಲು ಒತ್ತಾಯಿಸಿ ಚಿತಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಿಯಾಂಕ್ ಖರ್ಗೆ ಮನೆ ಮುಂದೆ ನಕಲಿ ಬೇಡ ಜಂಗಮರ ವಿರೋಧ ವೇದಿಕೆ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಮಾಡಿದರು. ಕಲಬುರಗಿ ನಗರದಲ್ಲಿ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ಮನೆಯ ಮುಂದೆ ನಕಲಿ ಬೇಡ ಜಂಗಮರ ವಿರೋಧಿ ವೇದಿಕೆ ಕಾರ್ಯಕರ್ತರು ಕೂಡಲೇ ನಕಲಿ ಬೇಡ ಜಂಗಮರಿಂದ ಪರಿಶಿಷ್ಟ ಜಾತಿಯ ಸಂವಿಧಾನಬದ್ಧ ಹಕ್ಕು ವಂಚನೆ ತಡೆಯಲು ಹಾಗೂ ಸರ್ಕಾರದ ಆದೇಶವನ್ನು ಹಿಂಪಡೆಯಲು ಆಗ್ರಹಿಸಿ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಹಾರಾಷ್ಟ್ರದ ಸೊಲ್ಲಾಪುರ್ ಮತಕ್ಷೇತ್ರದ ಮೀಸಲು ಕ್ಷೇತ್ರದಲ್ಲಿ ವೀರಶೈವ ಜಂಗಮ ಮತ್ತು ವೀರಶೈವ ಗುರುಗಳಾದ ಜಂಗಮ ಜಾತಿಗೆ ಸೇರಿದ ಡಾಕ್ಟರ್ ಜಯಸಿದ್ದೇಶ್ವರ ಶಿವಾಚಾರ್ಯರು ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಗೌಡಗಾಂವ್ ಇವರಿಗೆ ಚುನಾವಣೆಗೆ ಬಿಜೆಪಿ ಪಕ್ಷ ಟಿಕೆಟ್ ನೀಡಿ ನಿಜವಾದ ದಲಿತ ಸಮುದಾಯಕ್ಕೆ ಹಾಗೂ ಅಸ್ಪೃಶ್ಯ ಸಮುದಾಯದ ವಿರುದ್ಧ ಸ್ಪರ್ಧೆಗೆ ಇಳಿಸಿ ಇವರನ್ನ ಗೆಲ್ಲಿಸಿ ದೇಶದಲ್ಲಿರುವ ಅಸ್ಪೃಶ್ಯತೆ ಹಾಗೂ ಸಾಮಾಜಿಕ ನ್ಯಾಯದಿಂದ ವಂಚಿತರನ್ನಾಗಿ ಮಾಡಿದೆ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ಅರ್ಜುನ್ ಬದ್ರೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ದೇಶದಲ್ಲಿರುವ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಸಾಂಸ್ಕೃತಿಕವಾಗಿ ಅತಿ ಹಿಂದುಳಿದ ಅಸ್ಪೃಶ್ಯತೆ ಸಮುದಾಯಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಿರತ ಹೋರಾಟದ ಪ್ರತಿಫಲವಾಗಿ ಈ ಸಮುದಾಯಕ್ಕೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಮೀಸಲಾತಿ ಹಕ್ಕನ್ನು ಇವತ್ತು ಜಾತಿಯ ಹೆಸರ ಮೇಲೆ ಏನು 1951 ಬೇಡ ಜಂಗಮ ಮತ್ತು ಬೂಡಗ ಜಂಗಮ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಸೇರಿಸಿರ್ತಕ್ಕಂಥದ್ದು ಪ್ರಸ್ತುತ ಸಂದರ್ಭದಲ್ಲಿ ಇವತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಗೌರವಯುತವಾಗಿರ್ತಕ್ಕಂಥ ಗುರುಗಳ ಸ್ಥಾನದಲ್ಲಿರ್ತಕ್ಕಂಥ ಬೇಡ ಜಂಗಮರು ಇವತ್ತು ಬೇಡ ಬೂಡಗ ಜಂಗಮ ಅಂತಕ್ಕಂಥದ್ದು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ಇವತ್ತು ಸಂವಿಧಾನಬದ್ಧವಾಗಿರ್ತಕ್ಕಂಥ ದಲಿತರ ಹಕ್ಕುಗಳನ್ನು ಇವತ್ತು ಕಿತ್ಕೊಳ್ಳಿರ್ತಕ್ಕಂಥದ್ದು ಪರೋಕ್ಷವಾಗಿ ಇದಕ್ಕೆ ಬಿಜೆಪಿ ಪಕ್ಷ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಮತ್ತು ಎಲ್ಲ ರೀತಿಯಿಂದ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಎಲ್ಲ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ಬಲಾಢ್ಯ ಜಾತಿಗಳು ಇದಕ್ಕೆ ಅಪರೋಕ್ಷವಾಗಿ ಮತ್ತು ಪರೋಕ್ಷವಾಗಿ ಬೆಂಬಲ ಮಾಡಿಸ್ತಕ್ಕಂಥದ್ದು. ಈ ಧರಣಿ ಸತ್ಯಾಗ್ರಹದಲ್ಲಿ ಮರ್ಯಪ್ಪಹಳ್ಳಿ ಹನುಮಂತ ಬೋಧನ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಯಾದಗಿರಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಅವರಿಗೆ ಸಚಿವ ಸ್ಥಾನ ನೀಡಲು ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜ ಒತ್ತಾಯ ಮಾಡಿದೆ. ಯಾದಗಿರಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಾಜದ ಮುಖಂಡ ಶ್ರೀನಿವಾಸ ರೆಡ್ಡಿ ಪಾಟೀಲ್ ಚೆನ್ನೂರ್ ಅವರು ರೆಡ್ಡಿ ಸಮಾಜಕ್ಕೆ ಪರಿಗಣನೆ ತೆಗೆದುಕೊಂಡು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ಶಾಸಕರಾದ ವೆಂಕಟರೆಡ್ಡಿ ಮುದ್ನಾಳ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂದರು. ಯಾದಗಿರಿ ಜಿಲ್ಲೆಯು ಹಿಂದುಳಿದಿದ್ದು ಅಭಿವೃದ್ಧಿಗಾಗಿ ಯಾದಗಿರಿ ಶಾಸಕರಿಗೆ ಸಚಿವ ಸ್ಥಾನ ನೀಡಿದರೆ ಜಿಲ್ಲೆಯ ಅಭಿವೃದ್ಧಿಗೆ ಅನುಕೂಲವಾಗಲಿದೆ. ಈ ಬಗ್ಗೆ ರೆಡ್ಡಿ ಸಮಾಜದ ನಿಯೋಗವು ಸಿಎಂ ಅವರಲ್ಲಿ ಹೋಗಿ ಮನವಿ ಸಲ್ಲಿಸುತ್ತದೆ ಎಂದು ಹೇಳಿದರು. ವೀರಶೈವ ಲಿಂಗಾಯತ ಸಮಾಜದ ಈ ರಾಜ್ಯದಲ್ಲಿ ಅಂದಾಜು 60-70 ಲಕ್ಷ ಜನರು ಇದ್ದಾರೆ, ಜನರಿದ್ದಾರೆ. ನಮ್ಮ ನಿಮ್ಮ ಗೊತ್ತಿದ್ದ ಪ್ರಕಾರ ಅಂದರೆ ಕಳೆದ ವಿಧಾನಸಭಾ ಚುನಾವಣೆ ಇರ್ಬೋದು,
ಲೋಕಸಭೆ ಚುನಾವಣೆ ಇರ್ಬೋದು, ಎಲ್ಲ ರೀತಿಯಲ್ಲಿ ನಮ್ಮ ಲಿಂಗಾಯತ ರೆಡ್ಡಿ ಸಮಾಜದವರು ಬಿ ಜೆ ಪಿ ಪರವಾಗಿ ಕೆಲಸ ಮಾಡಿದ್ದಾರಂತ ನಮ್ಮ ಅನಿಸಿಕೆ. ಇನ್ನು ಈ ಸಲ ವಿಧಾನಸಭೆಯಲ್ಲಿ ನಮ್ಮ ಲಿಂಗಾಯತ ರೆಡ್ಡಿ ಸಮಾಜದವರು 6 ಜನ ಶಾಸಕರಿದ್ದಾರೆ. ನಮ್ಮ ಈ ಸಮಾಜಕ್ಕೆ ಇನ್ನೂ ಇದುವರೆಗೆ ಯಾರನ್ನೂ ಮಂತ್ರಿಮಂಡಲದಲ್ಲಿ ಸೇರಿಸಿಕೊಂಡಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಯುವ ನಾಯಕರು ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ಸನ್ಮಾನ್ಯ ಶ್ರೀ ವೆಂಕಟರೆಡ್ಡಿ ಮುದ್ನಾಳ್ ಅವರು ಈ ಸಲ ಆರಿಸಿ ಬಂದಿದ್ದಾರೆ, ಅವರಿಗೆ ಹೆಚ್ಚಿನ ಆಸಕ್ತಿ ಕೂಡ ಇದೆ. ಅವರು ಭಾಳ ಒಂದು ಅವರ ಬಂದ ನಂತರ ಈ ಕಳೆದ ಚುನಾವಣೆ ಲೋಕಸಭಾ ಚುನಾವಣೆ ಮೊನ್ನೆ ಆದಂಥ ಲೋಕಸಭಾ ಚುನಾವಣೆಯಲ್ಲಿ ಗುರುಮಿಟ್ಕಲ್ ಮತ್ತು ಯಾದಗಿರಿ ಈ ಒಂದು ಮತಕ್ಷೇತ್ರದ ಭಾಳ ಪ್ರಭಾವ ಹೆಚ್ಚಿನ ಪ್ರಭಾವವನ್ನು ಬೀರಿದ್ದಾರೆ. ಎಲ್ಲ ಜನಾಂಗವನ್ನು ಕರ್ಕೊಂಡು ಹೋಗುವಂಥ ನಾಯಕರಾಗಿದ್ದಾರೆ. ಕೇಂದ್ರದಲ್ಲಿ ಅಧಿಕಾರ ಹಿಂದಿರುವ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಧರ್ಮದ ಆಧಾರದ ಮೇಲೆ ಮುಸ್ಲಿಂ ಸಮುದಾಯವನ್ನು ದೋಷಗಳಂತೆ ಕಾಣುತ್ತಿದೆ. ಎನ್ಆರ್ಸಿ ಸಿಎಬಿ ತಿದ್ದುಪಡಿ ಮಸೂದೆ ಮೂಲಕ ದೇಶದಲ್ಲಿ ಅಶಾಂತಿ ಮೂಡಿಸಲು ಮುಂದಾಗಿರುವುದು ಸರಿಯಲ್ಲ ಎಂದು ಟಿಪ್ಪು ವಂಶಸ್ಥ ಮನ್ಸೂರ್ ಅಲಿ ಟಿಪ್ಪು ಕಳವಳ ವ್ಯಕ್ತಪಡಿಸಿದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಕವಾಲಿ ಮೈದಾನದಲ್ಲಿ ಸೋಮವಾರ ಬಹುಜನ ಚಳವಳಿ ದಲಿತ ಸಂಘರ್ಷ ಸಮಿತಿ ಸಂಘಟನೆ ಆಯೋಜಿಸಿದ ಬಿಆರ್ ಅಂಬೇಡ್ಕರ್ ಮತ್ತು ಟಿಪ್ಪು ಸುಲ್ತಾನ್ ಸ್ಮರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ದೇಶ ಸ್ವತಂತ್ರ ಪೂರ್ವ ಹಾಗೂ ಸ್ವತಂತ್ರ ಸಂಗ್ರಾಮಕ್ಕೆ ಮುಸ್ಲಿಂ ಸಮುದಾಯ ಸಾಕಷ್ಟು ಕೊಡುಗೆ ನೀಡಿದೆ. ಆದರೆ ಇಂದು ಟಿಪ್ಪು ಕುರಿತು ಅಪಪ್ರಚಾರದಲ್ಲಿ ತೊಡಗಿದೆ ಎಂದು ಸಂಘ ಪರಿವಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಹಕ್ಕುಗಳನ್ನು ಮೊಟಕುಗೊಳಿಸಲು ಕೇಂದ್ರ ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸೂಕ್ತ ಉತ್ತರ ಸಿಗಲಿದೆ ಎಂದು ಎಚ್ಚರಿಸಿದರು. ಬರೇ ತೋ ಇಂಕೆ ಬಚ್ಚೆ ಎಂಎಲ್ಎಸ್ ಬನ್ನೆ, ಬರೇ ತೋ ಇಂಕೆ ಖಾನ್ದಾನ್ ವಾಲೆ ಕಾರ್ಪೊರೇಟರ್ಸ್ ಬನ್ನೆ, ಬನೇ ತೋ ಇಂಕೆ ಲೋಹಾ ಖಾಲಿ ಚೇರ್ಮೆನ್ಸ್ ಬನ್ನೆ. ಹಮಾರೆ ಲೋಹಾ ಕೋ ಮಿಲೇಗಾ ತುಟ್ಟಿ ಚೇರ್ ಪುರಾನೆ ಕಪಡೆ ಧೂಲ್ ಕಿ ಮಟ್ಟಿ ಮುಳಬಾಗಲ್ ಕೆ ರೋಡಾ ಕೆ ಹಮೇ ಸುನ್ನಾ ಪಡ್ತಾ ಹೈ. ಆಜ್ ಹಮನಾ ಮಾರ್ಕೆಟ್ ಮೇ ಜಾಕರ್ ತಕ್ಲೀಫೋ ಸೇ ಹಮಾರೆ ಲೋಗೋ ಕೋ ಜಿಂದಗಿಯಾಂ ಗುಜಾರನೆ ಪಡ್ತಾ ಹೈ. ಮೈ ಮುಆವಜಾ ಕೆ ತಮಾಮ್ ಜಗಾ ಕೋ ಲೇಕರ್ ಮುಜೆ ಅಫ್ಸೋಸ್ ಹೋತಾ ಹೈ. ಯಹಾ ಹಮಾರೆ ಬಾದಶಾಹ ಬೈಠೆ, ಹಮಾರೆ ಬಾದಶಾಹ ಹುಕೂಮತ್ ಕರಿ. ಆಜ್ ಹಮೇ ಬಾದಶಾಹಂಗೆ ತರಕಾ ಜೀನೆ ಕೆ ಬದೌಲತ್ ಹಮೇ ಪೆಟ್ರೋಲ್ ಕಿ ತಂಗಸ್ ಥಿ, ಬಚ್ಚಾ ಕೋ ಅಡ್ಮಿಷನ್ ಕಿ ತಂಗಸ್ ಥಿ, ಹಾಸ್ಪಿಟಲ್ ಮೇ ಹಮಾರೆ ಘರ್ ವಾಲೆ ಕೊಂತೆ ಭಿ ಅಡ್ಮಿಟ್ ಹೋಗೇ ಕೋ ಜಾಕೋ 10,000 ರೂಪಾಯಿ ಕಾ ಖರ್ಚ್ ಕುತ್ತೆ ಕಾಮಾ. ಇಸ್ಕಾ ರೀಸನ್ ಕೌನ್? ಹಮೇ ಖುದ್, ಕ್ಯೂಂಕಿ ಹಮಾರಿ ಪಢಾಯಿ ಹಮಾರಿ ಕಮ್ಜೋರಿ, ಹಮಾರಾ ಇಲ್ಮ್ ಹಮನಾ ಕಮ್ಜೋರಿ. ವೋ ದೌರ್ ಥಾ ಹಮಾರಾ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈಹಿ ತೋ ತಲ್ವಾರ್ ಕೆ ಬದಲೇ 100 ಸಾಲ ಗೀದಡ್ ಕಿ ಜಿಂದಗಿ ಸೇ ಏಕ್ ದಿನ ಕಾ ಶೇರ್ ಕಾ ಜೀನಾ ದಿಖಾಯೇ. ಆಜ್ ಭಿ ಶಹೀದ್ ಆಜಮ್ ಕೆ ಜೈಸಾ ಜಾನೆ ವಾಲಾ ಬಚ್ಚಾ ಪೈದಾ ಹೋತಾ ಹೈ, ತಾ ಖಿಯಾಮತ್ ತಕ್ ಪೈದಾ ಹೋತಾ ಹೈ. 70 ಬರಸ್ ಹನ್ನ ಭುಕ್ಕಾ ರಖೆ, 70 ಬರಸ್ ಹನ್ನ ಭಿಕಾರಿ ಬನಾಯ್, 70 ಬರಸ್ ಹಮಾರಾ ಭೀಕ್ ಲಿಯೇ ವೋಟ್ ಕಾ. ಆಜ್ ಹಮಕೋ ಜಾಗನಾ ಹೈ, ಇಸ್ಸೆ ಜ್ಯಾದಾ ಮುಸೀಬತ್ ಆ ಕ್ಯಾ ಹಮನಾ? ತ್ರಿಬಲ್ ತಲಾಖ್ ಕಾ ಇಶ್ಯೂ, ಸಿ ಎ ಬಿ ಕಾ ಇಶ್ಯೂ, ಎನ್ ಆರ್ ಸಿ ಕಾ ಇಶ್ಯೂ, ಹಮ ಪರ್ ನಾ ಜಾನೆ ಔರ್ ಕ್ಯಾ ಕ್ಯಾ ಕಾನೂನ ಲಾಗೂ ಬನಾತೆ. ಜಬ್ ತಕ್ ಹಮ ಚೀಖೇಗೇ ನೀ, ಜಬ್ ತಕ್ ಹಮ ಚಿಲ್ಲಾಯೇಂಗೇ ನೀ, ಜಬ್ ತಕ್ ತುಮೇ ಘರೋ ಸೇ ಬಾಹರ್ ಆಕರ್ ರೋಡ್ ಪರ್ ಹುಕೂಮತ್ ಸೇ ಡಿಮಾಂಡ್ ನೀ ಕರೇಂಗೇ, ಛೀನೇಂಗೇ ನೀ, ಜಬ್ ತಕ್ ಹಮಕೋ ಕುಛ್ ನಹೀ ಮಿಲ್ನೆ ವಾಲಾ. ತೀನ್ ವಕ್ತ ಕಿ ರೋಟಿ ತೋ ಖಾತಿ, ಮೇರೆ ವಾಸ್ತೆ ಖಾತು, ಮೇರೆ ಘರ್ ವಾಲೆಂಗೇ ವಾಸ್ತೆ ಖಾತು, ಲೇಕಿನ್ ಅವಾಮ್ ಅವ್ರ ಆನೆ ವಾಲೆ ಹಮಾರಿ ಪೀಡಿಯಂಗೆ ವಾಸ್ತೆ ಕ್ಯಾ? ಆಜ್ ಯೇ ಬೋಲೆ ಕಲ್ ಕೆ ದಿನ ಕಾಗಿ ಸಮುಂದರ್ ಕೆ ಪಾಸ್ ಜಾಗೋ ತುಮೇ ರಹ ಜಾಗೋ ತೋ ಜಾತಿ ನಹೀ ಜಾನೆ ವಾಲೆ ಹಮೇ. ಬರ್ದಾಶ್ತ ಕರ್ ಲಿಯೇ, ಸಬರ್ ಕರ್ ಲಿಯೇ, ಆಪ್ ಹಮ್ ಸಬರ್ ಕರ್ನೆ ವಾಲೆ ನೀ ಹೈ. ಜಿಲ್ಲಾ ಘಟಕದ ಅಧ್ಯಕ್ಷ ಡಾಕ್ಟರ್ ಸಂಘಸದ್ರಿ ವಿಜಯ್ ಕುಮಾರ್, ಜಿಲ್ಲಾ ಘಟಕದ ಅಧ್ಯಕ್ಷ ಜಿ ಮಾಂಡಾರ್ಹಳ್ಳಿ ಮಂಜುನಾಥ್, ಪ್ರಾಧ್ಯಾಪಕ ಡಾಂಗೇಜಿ, ಭೀಮಸೇನ ರಾಜ್ಯ ಘಟಕದ ಅಧ್ಯಕ್ಷ ಹೆಬ್ಬಾಳ್ ವೆಂಕಟೇಶ್, ಮುಖಂಡ ಖಾಸಿಂ ಸಾಬ್, ಬಹುಜನ ಚಳವಳಿ ರಾಜ್ಯ ಘಟಕದ ಅಧ್ಯಕ್ಷ ಜಿ ದಾಸ್, ಮಹಿಳಾ ಘಟಕದ ಅಧ್ಯಕ್ಷೆ ನಾಗರತ್ನಮ್ಮ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮುಬಾರಕ್ ಇದ್ದರು. ಸರ್ಕಾರದ ಬಹುತೇಕ ಯೋಜನೆಗಳು ಜನರಿಗೆ ತಲುಪುವುದೇ ಇಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಸಿರಾನಗರದ ನಗರಸಭೆ, ಎಐಡಿಸಿ, ಎಂಟಿ ಅಂಗಡಿ ಮಳಿಗೆಗಳು, ಸರ್ಕಾರದ ಹಣ, ಯೋಜನೆಗಳು, ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಪೂರ್ವ ಯೋಜನೆ ಇಲ್ಲದೆ ಕಾಮಗಾರಿಗಳಿಂದ ಹೇಗೆ ಪೋಲಾಗುತ್ತಿದೆ ಎಂಬುದಕ್ಕೆ ದುರ್ಸ್ಥಿತಿಯೇ ಸಾಕ್ಷಿಯಾಗಿದೆ.
ನಗರದ ಲಕ್ಷ್ಮೀನಗರದಲ್ಲಿ IDSMT ಯೋಜನೆಯಲ್ಲಿ 2004 87 ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ಆದರೆ ಅವುಗಳನ್ನು ಇದುವರೆಗೆ ಬಾಡಿಗೆ ನೀಡದೆ ಜನರ ಲಕ್ಷಾಂತರ ರೂಪಾಯಿ ತೆರಿಗೆ ಹಣ ಮಣ್ಣುಪಾಲಾಗುತ್ತಿದೆ. ಈ IDSTM ಮಳಿಗೆಗಳು ಇಂದಿಗೂ ಖಾಲಿ ಬಿದ್ದಿವೆ. ವೈಜ್ಞಾನಿಕ ನಿರ್ಮಾಣ ಮಳಿಗೆಗಳನ್ನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ. ಮಳಿಗೆಗಳು ಈಗ ರಸ್ತೆಗಿಂತ ಕೆಳಗಿರುವ ಕಾರಣ ಮಳೆ ನೀರು ಮಳಿಗೆಗಳ ಒಳಗೆ ಹೋಗುತ್ತವೆ. ಆದ್ದರಿಂದ ಈ ಮಳಿಗೆಗಳನ್ನು ಇದುವರೆಗೂ ಸಹ ಯಾರು ಪಡೆಯುತ್ತಿಲ್ಲ. ಹೀಗಾಗಿ ಮಳಿಗೆಗೆ ಇಂದು ಹಂದಿ ಮತ್ತು ಕಸ ಸಂಗ್ರಹದ ಹಾಗೂ ಸಾರ್ವಜನಿಕ ಶೌಚಾಲಯವಾಗಿ ನಿರ್ಮಾಣವಾಗಿದೆ. ಒಟ್ಟಾರೆ ನಗರದ ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇಲ್ಲಿಗೆ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇದುವರೆಗೂ ಆಗಿಲ್ಲ ಮತ್ತು ಸಂತೆಗೂ ಜಾಗವಿಲ್ಲ. ಸದ್ಯ ಸಂತೆಯು ಶಾಲಾ ಆವರಣದಲ್ಲಿ ನಡೆಯುತ್ತಿದೆ. ಇದು ಇಲ್ಲಿಯ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಕೊರತೆ. ಸದ್ಯಕ್ಕೆ KSRTC ಬಸ್ ನಿಲ್ದಾಣ ಪಕ್ಕದಲ್ಲಿಯೇ ಹೂವಿನ ವ್ಯಾಪಾರಿಗಳು ರಸ್ತೆ ಬದಿಯಲ್ಲೇ ಇದ್ದು ಇಲ್ಲಿನ ಸಂಚಾರ ವ್ಯವಸ್ಥೆಗೆ ತೊಂದರೆಯಾಗುತ್ತಿದೆ. ಹೂ ಮತ್ತು ತರಕಾರಿಗಳನ್ನ ಮಾರುತ್ತಿದ್ದಾರೆ. ಸರ್ಕಾರದ ಉತ್ತಮ ಜಾಗವಿದ್ದು ಸಹ ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳದೆ ಅವೈಜ್ಞಾನಿಕವಾಗಿ ಕಟ್ಟಿದ ಪರಿಣಾಮ ಈ IDSMT ಮಳಿಗೆಗಳು ಉಪಯೋಗಕ್ಕೆ ಬಾರದಂತಾಗಿವೆ. ಇದು ಇಂದು ಹಂದಿಗಳ ಮತ್ತು ಸಾರ್ವಜನಿಕರ ಕಸ ಸಂಗ್ರಹದ ಕೇಂದ್ರವಾಗಿದೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆಗೆ ದೇವನಾಮ ಪ್ರಿಯ ಅಶೋಕನ ಹೆಸರಿಡುವಂತೆ ಅಣದೂರು ಬುದ್ಧವಿಹಾರ ಪೂಜಾ ಬಂತೆಮ್ ವರಜ್ಯೋತಿ ಆಗ್ರಹಿಸಿದ್ರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಬೌದ್ಧ ಸಾಹಿತ್ಯದ ಇತಿಹಾಸವನ್ನು ಪ್ರತಿಬಿಂಬಿಸುವ ಶಿಲ್ಪ ಕಲೆಗಳು, ಶಾಸನಗಳು, ಬೌದ್ಧ ಸ್ತೂಪಗಳು, ಭಿಕ್ಕು ಸಂಘದ ಅಧ್ಯಯನ ಪೀಠಗಳ ಕುರುಹು ಸನ್ನತಿಯಲ್ಲಿ ಕಾಣಸಿಗುತ್ತವೆ. ಇಂತಹ ಮಹತ್ತರವಾದ ಇತಿಹಾಸವನ್ನು ಚರ್ಚಿಸಲು ಮತ್ತು ಇಂದಿನ ಯುವಜನತೆಗೆ ಈ ಚರಿತ್ರೆಯ ಅರಿವು ಮೂಡಿಸಲು ಬೌದ್ಧ ಸಾಹಿತ್ಯದ ಕುರಿತು ಬೆಳಕು ಚೆಲ್ಲಲು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬೌದ್ಧ ಸಾಹಿತ್ಯ ಕುರಿತು ಗೋಷ್ಠಿಯನ್ನು ಏರ್ಪಡಿಸಬೇಕು. ಒಂದು ವೇಳೆ ಬೇಡಿಕೆ ಈಡೇರಿಸಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ದೇವನಾಮ ಪ್ರಿಯ ಪ್ರಿಯದರ್ಶಿ ಅಶೋಕ ಅಂತಕ್ಕಂಥದ್ದು ಹೆಸರಿಡಬೇಕು ಮತ್ತು ಬೌದ್ಧ ಸಾಹಿತ್ಯ ಕಲೆ ಪರಂಪರೆಗೆ ಸಂಬಂಧಪಟ್ಟಂತೆ ಒಂದು ವಿಚಾರಗೋಷ್ಠಿಯನ್ನು ಹಾಕಬೇಕು ಅಂತಕ್ಕಂಥ ಆಗ್ರಹ ಇದೆ. ಒಂದು ವೇಳೆ ಇದನ್ನು ಮರೆಮಾಸಿದ್ರೆ, ಮರ್ತರೆ, ಅಥವಾ ಇದಕ್ಕೆ ತಿರಸ್ಕರಿಸಿದ್ರೆ, ಅಥವಾ ಇದಕ್ಕೆ ಎತ್ಕೊಳ್ಳದಿರ್ತಕ್ಕಂಥ ಸಂದರ್ಭವನ್ನು ಬಂದಾಗ ನಾವು ಅದನ್ನು ಮತ್ತೆ ನಾವು ಖಂಡಿಸಬೇಕಾಗ್ತದೆ. ಉಗ್ರ ಸ್ವರೂಪದ ಹೋರಾಟ ಕೂಡ ನಾವು ಮಾಡ್ತೀವಿ. ಅಶೋಕನ ನಾಡು ಅಶೋಕನನ್ನು ನೆನೆಸ್ಕೊಳ್ಳಿಲ್ಲ ಅಂದರೆ ನಾವು ಅವನತಿಗೀಡಾಗ್ತೀವಿ. ಇದು ಸನ್ನತಿಯಲ್ಲ, ಸದ್ಗತಿಯದ. ಅಶೋಕನ ಕೊನೆ ದಿನಗಳನ್ನು ಹೊಂದಿರತಕ್ಕಂಥ ನೆಲಾದ ದೇವನಾಪ್ರಿಯ ಅಶೋಕ ಮಸ್ಕಿ ಮತ್ತು ಕೊಪ್ಪಳ ಮತ್ತು ಇಷ್ಟೇ ಅಲ್ಲ, ಕರ್ನಾಟಕದಲ್ಲಿ ನಾವು ಬನವಾಸಿಯಿಂದ ಮಹಾದೇವತಿಯರ ಅನ್ನೋರು 6ನೇ ಸಂಗಯಾನಕ್ಕೆ ಸಣ್ಣಕ್ಕೆ ಹೋದ್ರಂಥ ಬುದ್ಧವಂಶ ಸಾಹಿತ್ಯ ಪರಂಪರೆಯಲ್ಲಿ ಅಲ್ಲಿರ್ತಕ್ಕಂಥ ಸಾಹಿತ್ಯದ ದಾಖಲೆಯಲ್ಲಿ ಸಿಗ್ತದೆ. ಶ್ರೀಲಂಕಾ ದೇಶದಲ್ಲಿ ಭಾರತ ದೇಶದಿಂದ ಒಂದು ಬೌದ್ಧ ಬಿಕ್ಕು, ಅವ್ರ ಹೆಸರು ಮಹಾದೇವತೇರ, ಇವತ್ತು ಅವರು ಮಹದೇಶ್ವರ. ಆ ಮಹಾದೇವತೇರ ಶ್ರೀಲಂಕಾ ದೇಶದ ಸಂಘಯಾನ ಅಂತ ನಾವು, ಅಥವಾ ಸಂಘ ಪರಿಷತ್ತು ಅಥವಾ ಸಂಘ ಸಮ್ಮೇಳನ ಅಂತ ನಾವು ಕರಿಬೋದು. ಆ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿ, ಕರ್ನಾಟಕದ ಪ್ರತಿನಿಧಿಯಾಗಿ ಹೋಗಿದ್ದರು ಮಹಾದೇವತಿಯರ. ಎಲ್ಲಂದರೆ ಬನವಾಸಿಯಿಂದ, ಬನವಾಸಿ ಒಂದು ಕಾಲಕ್ಕೆ ಬೌದ್ಧರ ಪವಿತ್ರ ಸ್ಥಳವಾಗಿತ್ತು. ಮಾನ್ಯಕ್ಷೇತ್ರದ ರಾಜಧಾನಿ ಪೂರ್ವದಲ್ಲಿ ಕೂಡ ಅಲ್ಲಿ ಉತ್ಖನದಲ್ಲಿ ಅವಶೇಷಗಳನ್ನು ಸಿಗ್ತವೆ. ಈ ಮಧ್ಯದಲ್ಲಿ ಕೂಡ ಬುದ್ಧನ ರೂಪವನ್ನು ಸಿಕ್ಕಿರ್ತಕ್ಕಂಥದ್ದು ಮತ್ತು ಈ ಸನ್ನತಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು, ಕೊಪ್ಪಳದಲ್ಲಿ ಸಿಕ್ಕಿರ್ತಕ್ಕಂಥದ್ದು, ಚಿತ್ರದುರ್ಗ, ಕೋಲಾರ, ಇವೆಲ್ಲ ಬೌದ್ಧ ಅಧ್ಯಯನ ಕೇಂದ್ರಗಳನ್ನಾಗಿದ್ದವು. ಇಡೀ 84,000 ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾನೆ ಅಶೋಕ. ಆ 84,000 ಸ್ತೂಪಗಳಲ್ಲಿ ನಾವು ಸನ್ನತಿಯನ್ನು ಬಹಳ ಪವಿತ್ರತೆಯಿಂದ ನಾವು ನೋಡ್ಕೊಳ್ತೇವೆ. ಮತ್ತು ಕೃಷ್ಣ ಮತ್ತು ಭೀಮಾ ನದಿಯ ದಡದಲ್ಲಿರ್ತಕ್ಕಂಥ, ಅದು ಬಂಡ್ರಾಪುರ ಆಗಿರ್ಬೋದು, ಘನಗಾಪುರ ಆಗಿರ್ಬೋದು, ಸನ್ನತಿ ಆಗಿರ್ಬೋದು, ಮತ್ತು ಹೀಗೆ ಕೆಳಗೆ ಹೋದಾಗ ಅಮರಾವತಿ ಆಗಿರ್ಬೋದು, ನಾಗಾರ್ಜುನ ಕೊಂಡ ಆಗಿರ್ಬೋದು, ಇವುಗಳೆಲ್ಲ ಅವಶೇಷಗಳನ್ನು ಅಥವಾ ಸ್ತೂಪಗಳನ್ನು, ಬುದ್ಧ ರೂಪಗಳನ್ನು ಸಿಗ್ತವೆ. ಭಾರತ ಮಾತೆಯ ಒಡಲನ್ನು ಸೀಳಿದಾಗ ಇಲ್ಲಿ ಸಿಗ್ತಕ್ಕಂಥದ್ದು ಬುದ್ಧ ಮತ್ತು ಮಹಾವೀರ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಸಂತೋಷ ಪಡ್ತೇನೆ. ಇದೇ ಸಂದರ್ಭದಲ್ಲಿ ಸುರೇಶ್ ಮೆಂಗನ್ ಇತರರು ಇದ್ದರು. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.